ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಸಿನಿಮಾದಲ್ಲಿ ಡೆಡಿಕೇಶನ್ ಅನ್ನೋದು ತುಂಬಾ ಮುಖ್ಯ. ಒಬ್ಬ ಕಲಾವಿದ ಯಾವುದೇ ಚಿಕ್ಕ ಅಥವಾ ದೊಡ್ಡ ಪಾತ್ರವಾಗಲಿ, ತನ್ನದೇ ಆದ ಡೆಡಿಕೇಶನ್ ಮತ್ತು ಕಲೆಯ ಮೇಲಿರುವ ಭಕ್ತಿಯಿಂದ ಪಾತ್ರದ ಪರಕಾಯ ಪ್ರವೇಶ ಮಾಡಿದಾಗ ಆ ಪಾತ್ರಕ್ಕೆ ಒಂದು ಜೀವ ಬರುತ್ತದೆ. ಹಾಗೆ ಕಲಾವಿದನ ಪಾತ್ರಗಳಿಗೂ ಮೀರಿದ ಪಾತ್ರಗಳನ್ನ ಮಾಡಿ ಯಶಸ್ಸು ಕಂಡಿರುವ ಅದ್ಭುತ ನಟರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮನ್ಮಥ. ತನ್ನ ಹಾಸ್ಯ ನಟನೆಯಿಂದ ಹೆಸರುವಾಸಿಯಾಗಿರುವ ಜಗ್ಗೇಶ್ ಅವರು ಮನ್ಮಥ ಸಿನಿಮಾದ ಮೂಲಕ ಮೊದಲ ಬಾರಿಗೆ ವಿಕಲಚೇತನರಾಗಿ ಚಾಲೆಂಜಿಂಗ್ ರೋಲ್ ಅನ್ನು ನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಜಗ್ಗೇಶ್ ಅವರು ದ್ವಿಪಾತ್ರಗಳನ್ನು ನಿರ್ವಹಿಸಿದ್ದು, ಮೊದಲನೇ ಶೇಡ್ನಲ್ಲಿ ಕಾಲೇಜು ವಿದ್ಯಾರ್ಥಿ ಪಾತ್ರವನ್ನು ಮತ್ತು ಇನ್ನೊಂದು ಶೇಡ್ನಲ್ಲಿ ವಿಕಲಚೇತನರಾಗಿ ಕಾಮಿಕ್ ಟ್ವಿಸ್ಟ್ ಹೊಂದಿರುವ ಅವರ ನಟನೆಯು ಅದ್ಭುತವಾಗಿದೆ. ನಾನು ಅವನಲ್ಲ ಅವಳು ಮತ್ತು ತಲೆದಂಡ. ನಟ ಸಂಚಾರಿ ವಿಜಯ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ತಂದುಕೊಟ್ಟ ಸಿನಿಮಾ ನಾನು ಅವನಲ್ಲ ಅವಳು. ಈ ಸಿನಿಮಾದಲ್ಲಿ ಸಂಚಾರಿ ವಿಜಯ್ ಅವರು ತಮ್ಮ ಸಿನಿಮಾ ಕೆರಿಯರ್ ನಲ್ಲೇ ಮಾಡಿರದಂತಹ ಚಾಲೆಂಜಿಂಗ್ ರೋಲ್ ಆದ ಮಂಗಳಮುಖಿ ಪಾತ್ರದಲ್ಲಿ ನಟಿಸಿದ್ದಾರೆ. ಮೊದಲು ಹುಡುಗನಾಗಿದ್ದು ನಂತರ ಲಿಂಗ ಪರಿವರ್ತನೆಗೆ ಒಳಗಾಗುವ ಓರ್ವ ಮಂಗಳಮುಖಿಯ ಪಾತ್ರ ಮಾಡುವುದು ನಿಜಕ್ಕೂ ಸವಾಲಿನ ಕೆಲಸವಾಗಿತ್ತು. ಈ ಚಿತ್ರದ ನಟನೆಗೆ ವಿಜಯ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿವೆ. ತಲೆದಂಡ ಸಿನಿಮಾದಲ್ಲಿ ಬುದ್ಧಿಮಾಂದ್ಯನ ಪಾತ್ರದಲ್ಲಿ ಸಂಚಾರಿ ವಿಜಯ್ ಅವರು ನಟಿಸಿದ್ದಾರೆ. ಬುದ್ಧಿಮಾಂದ್ಯನಾದರೂ ಬುದ್ಧಿವಂತರು ಮಾಡುವ ಅನ್ಯಾಯದ ವಿರುದ್ಧ ಹೋರಾಡುವ ಕಥಾವಸ್ತುವನ್ನ ತಲೆದಂಡ ಸಿನಿಮಾ ಹೊಂದಿದೆ. ಈ ಸಿನಿಮಾದಲ್ಲಿನ ಸಂಚಾರಿ ವಿಜಯ್ ಅವರ ನಟನೆ ಕಂಡು ಕಣ್ಣು ತುಂಬಿ ಬರುತ್ತದೆ. ನಮ್ಮ ಪ್ರೀತಿಯ ರಾಮು. ಇದೊಂದು ಎಕ್ಸ್ಪಿರಿಮೆಂಟಲ್ ಮೂವಿ ಆಗಿದ್ದು, ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂಧನ ಪಾತ್ರದಲ್ಲಿ ನಟಿಸಿದ್ದಾರೆ. ದರ್ಶನ್ ರ ಸಿನಿಮಾ ಕೆರಿಯರ್ ಅನ್ನ ಬದಲಿಸಿದ ಈ ಚಿತ್ರ ಮಲಯಾಳಂನ ರೀಮೇಕ್ ಆಗಿದೆ. ದರ್ಶನ್ ಅವರು ಈ ಸಿನಿಮಾದಲ್ಲಿ ನಿಜವಾಗಿಯೂ ಅಂಧನೆ ಅನ್ನುವ ಹಾಗೆ ನಟಿಸಿದ್ದಾರೆ. ದರ್ಶನ್ ಅವರು ನಟಿಸಿದ ಅಂಧನ ಪಾತ್ರವು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆಯಿತು. ನಮ್ಮನೆ ಮುಂದಕ್ಕೆ ನಿದ್ದೆ ಜಾಸ್ತಿ ಕಾಣ, ಅದು ಕೂಗ ತಡವಾಯ್ತು, ಅದಕ್ಕೆ ನಾನು ತಡವಾಗಿ ಬಂದೆ. ಏನಾದ್ರೂ ತಗೊಂಡ್ರೆ ತಗೊಂಡಿದ್ ಜಾಗದಲ್ಲಿ ಇಡಬೇಕು ಅಂತ ನಿನ್ ನಾನು ಹೇಳಿಲ್ವಾ? ಸಾರಿ ರಮಣ. ಎಲ್ಲೆಲ್ಲ ಇಟ್ಬಿಟ್ರೆ ನನ್ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ಉಚ್ಚ ಮತ್ತು ಸ್ವಾತಿ ಮುತ್ತು. ಕಿಚ್ಚ ಸುದೀಪ್ ಅವರಿಗೆ ಉಚ್ಚ ಸಿನಿಮಾವು ಸಿನಿಮಾ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಆಗಿದ್ದು, ಈ ಸಿನಿಮಾ ಸುದೀಪ್ ಅವರಿಗೆ ಸ್ಟಾರ್ ಪಟ್ಟವನ್ನ ತಂದುಕೊಟ್ಟಿತ್ತು. ಈ ಸಿನಿಮಾದಲ್ಲಿ ಸುದೀಪ್ ಅವರ ರೀಲ್ ನೇಮ್ ಕಿಚ್ಚ ಆಗಿದ್ದು, ಈ ಸಿನಿಮಾದ ನಂತರ ಇವರಿಗೆ ಕಿಚ್ಚ ಸುದೀಪ್ ಎನ್ನುವ ಹೆಸರು ಬಂದಿತು. ಸುದೀಪ್ ಅವರು ಈ ಚಿತ್ರದಲ್ಲಿ ಡಬಲ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದು, ಮೊದಲನೇ ಶೇಡ್ನಲ್ಲಿ ಕಾಲೇಜಿನ ಒಬ್ಬ ರೌಡಿ ವಿದ್ಯಾರ್ಥಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಎರಡನೇ ಶೇಡ್ನಲ್ಲಿ ಉಚ್ಚನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇವರು ನಟಿಸಿದ ಉಚ್ಚನ ಪಾತ್ರವು ಪ್ರೇಕ್ಷಕರಿಂದ ಹೆಚ್ಚು ಪ್ರಶಂಸೆಯನ್ನು ಪಡೆಯಿತು. ಸ್ವಾತಿ ಮುತ್ತು. ಈ ಚಿತ್ರದಲ್ಲಿ ಸುದೀಪ್ ಅವರು ಸ್ಟ್ರಾಂಗ್ ಅಂಡ್ ಚಾಲೆಂಜಿಂಗ್ ರೋಲ್ ಅನ್ನ ನಿರ್ವಹಿಸಿದ್ದಾರೆ. ಮುಗ್ಧ ಮನಸ್ಸಿನ ಶಿವಯ್ಯನ ಪಾತ್ರ ನೋಡುಗರ ಹೃದಯವನ್ನ ಕರಗಿಸುತ್ತದೆ. ಸುದೀಪ್ ಅವರ ತಾಳ್ಮೆ ಮತ್ತು ಪರಿಶ್ರಮದಿಂದಾಗಿ ಈ ಸಿನಿಮಾವು ಪ್ರೇಕ್ಷಕರಿಂದ ಹೆಚ್ಚು ಪ್ರಶಂಸೆಯನ್ನ ಪಡೆಯಿತು. ಅನಾಥರು ಮತ್ತು ರಕ್ತ ಕಣ್ಣೀರು. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಚಾಲೆಂಜಿಂಗ್ ರೋಲ್ ಅನ್ನ ನಿರ್ವಹಿಸಿದ್ದಾರೆ. ಈ ಸಿನಿಮಾದಲ್ಲಿ ದರ್ಶನ್ ಮತ್ತು ಉಪೇಂದ್ರ ಇಬ್ಬರು ಮೇನ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದು, ಉಪೇಂದ್ರ ಅವರು ಹೈಪರ್ ಆಕ್ಟಿವ್ ವ್ಯಕ್ತಿಯಾಗಿ ನಟಿಸಿದ್ದಾರೆ. ಉಪೇಂದ್ರ ಅವರ ಅದ್ಭುತ ನಟನಾ ಕೌಶಲ್ಯದಿಂದ ಪ್ರೇಕ್ಷಕರಿಂದ ಸಾಕಷ್ಟು ಪ್ರಶಂಸೆಯನ್ನ ಪಡೆದರು. ರಕ್ತ ಕಣ್ಣೀರು. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಕುಷ್ಠರೋಗಿಯಂತಹ ಚಾಲೆಂಜಿಂಗ್ ರೋಲ್ ಅನ್ನ ನಿರ್ವಹಿಸಿದ್ದು,
ಯಾವುದೇ ಹಿಂಜರಿಕೆ ಇಲ್ಲದೆ ಕುಷ್ಠರೋಗಿಯ ಪಾತ್ರವನ್ನು ಮಾಡಿದ ಉಪೇಂದ್ರ ಅವರಿಗೆ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಯಿತು. ತುಂಡು ಬೇಡಿ ಹೊಡೆಯೋದ್ರಲ್ಲಿ ಒಂಥರ ಸುಖ ಇದೆ, ಅಲಾಕೆ ಎಲ್ಲ ಇವತ್ತೇ ಹೊಡೆದ್ಬಿಟ್ರೆ ನಾಳೆಗೆ ಏನ್ ಮಾಡೋದು, ಅತಿ ಆಸೆ ಗತಿ ಕೇಳಿ ಉಳಿಸ್ಕೊಳ್ಳೋಣ ಸ್ವಲ್ಪ. ಜಯಲಲಿತಾ. ಈ ಸಿನಿಮಾದಲ್ಲಿ ಶರಣ್ ಅವರು ಸ್ತ್ರೀ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೊಂದು ಹಾಸ್ಯಮಯ ಮನೋರಂಜನೆಯ ಸಿನಿಮಾವಾಗಿದ್ದು ಶರಣ್ ಅವರ ಸ್ತ್ರೀ ರೂಪ ಪ್ರೇಕ್ಷಕರನ್ನ ರಂಜಿಸಿತ್ತು. ನಮಸ್ತೆ ನಮಸ್ತೆ. ಇವರೇಕೆ ಮಿಲ್ಟ್ರಿ ಅವ್ರ ತರ ಮುಖ ಸಿಂಟಿಸ್ಕೊಂಡಿದ್ದಾರೆ? ಸ್ವಲ್ಪ ನಗಬಾರ್ದ? ಅಯ್ಯೋ, ನೀವು ಕನ್ನಡ ಮಾತಾಡಬಾರ್ದು. ಕವಚ. ಶಿವರಾಜ್ ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಕವಚ ಚಿತ್ರದಲ್ಲಿ ವಿಶಿಷ್ಟ ಮತ್ತು ವಿಭಿನ್ನವಾದ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈ ಸಿನಿಮಾದಲ್ಲಿ ಕುರುಡನ ಪಾತ್ರವನ್ನ ನಿರ್ವಹಿಸಿರುವ ಶಿವರಾಜ್ ಕುಮಾರ್ ಅವರ ನಟನೆಯು ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಈ ಸಿನಿಮಾದ ನಟನೆಗೆ ಶಿವರಾಜ್ ಕುಮಾರ್ ಅವರು ಪ್ರೇಕ್ಷಕರಿಂದ ಸಾಕಷ್ಟು ಮೆಚ್ಚುಗೆ ಗಳಿಸಿದರು. ಇದಿಷ್ಟು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳು ನಟಿಸಿದ ವಿಭಿನ್ನ ರೀತಿಯ ರೋಲ್ಗಳ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ಜಾಗ್ವರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.